ಎಲೆಕ್ಷನ್ ಪ್ರಚಾರದಲ್ಲಿ ಹಸಿವಿನ ರಾಜಕೀಯ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ ಎನ್ ಮಹೇಶ್. ಚಾಮರಾಜನಗರದಲ್ಲಿ ಹಸಿವಿನ ಹೆಸರಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ. ಹಸಿವಿನ ರಾಜಕೀಯ ನಡೀತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ ಎನ್ ಮಹೇಶ್. ಚಾಮರಾಜನಗರದಲ್ಲಿ ಪ್ರಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಸಿವಿನ ಹೆಸರಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ. ಯಾಕಂದ್ರೆ ಪ್ರಚಾರದ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಹಸಿವು ಅಂತ ಹೋಗ್ತಾ ಇದ್ದವರನ್ನ ಸಿದ್ದರಾಮಯ್ಯ ಗದರಿಸಿದ್ದಾರೆ. ಹೀಗಾಗಿ ನಂಗೆ ಹಸಿವು ಅನ್ನೋ ಸನ್ನಿವೇಶವೇ ಬಂದಿರಲಿಲ್ಲ ಅಂತ ಎನ್ ಮಹೇಶ್ ಟಾಂಗ್ ಕೊಟ್ಟಿದ್ದಾರೆ. ರೂಪಾಯಿ ಕೊಟ್ಟು ಕರ್ಕೊಂಡು ಬಂದಿಲ್ಲ, ಒಂದು ಬಸ್ಗೆ 5,000 ಕೊಟ್ಟು ಜನರನ್ನ ಕರ್ಕೊಂಡು ಬಂದಿಲ್ಲ ಅಂತ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಎನ್ ಮಹೇಶ್. ಯಾಕೆಂದ್ರೆ ಹಸಿವು ಅಂತ ಕಾರ್ಯಕರ್ತರು ಹೋಗ್ತಾ ಇರ್ಬೇಕಾದ್ರೆ ಸಿದ್ದರಾಮಯ್ಯ ಅವರಿಗೆ ಗದರಿದ್ರು. ಹೀಗಾಗಿ ಎನ್ ಮಹೇಶ್ ಟಾಂಗ್ ಕೊಟ್ಟಿದ್ದಾರೆ. ಎರಡೂವರೆ ಆಗೋಗಿದೆ, ಊಟಕ್ಕೆ ತಡ ಆಗಿದೆ ಅಂತ ಯಾರನ್ನು ಎದ್ದೋಗ್ತಾ ಇಲ್ಲ ನೀವು. ಹಾಗಾಗಿ ನಾವು ಕೂಡ ನಮಗೂ ಹೊಟ್ಟೆ ಸಿಗ್ತಾ ಇದೆ, ನಾವು ಊಟ ಮಾಡಿಲ್ಲ, ಕೂತ್ಕೊಳ್ಳೋ ಅಂತ ಹೇಳೋ ಅಂತ ಅಗತ್ಯ ಇಲ್ಲ. ಈಗ ನಾನು ಇಲ್ಲಿ ಬಹಿರಂಗವಾಗಿ ಮಾಧ್ಯಮದ ಗೆಳೆಯರ ಮುಂದೆ ಹೇಳ್ತಾ ಇದ್ದೀನಿ, ಇಲ್ಲಿ ಬಂದಿರೋ ಯಾರಿಗೂ 300 ರೂಪಾಯಿ 200 ರೂಪಾಯಿ ಕೊಟ್ಬಿಟ್ಟು ಕರ್ಕೊಂಡು ಬಂದಿಲ್ಲ. ಆಮೇಲೆ ಒಂದು ಬಸ್ಗೆ 5,000 ರೂಪಾಯಿ ಕೊಟ್ಬಿಟ್ಟು ಆ ಬಸ್ ಅಲ್ಲಿ 4 ಜನ ಬರುವಂತ ವ್ಯವಸ್ಥೆನೂ ನಾವು ಆಗಿಲ್ಲ. ದೇವೇಗೌಡರ ಕುಟುಂಬಕ್ಕೆ 9 ಅಪಶಕುನದ ಸಂಖ್ಯೆಯ 9ನೇ ಅಂಕಿ ಗೌಡರ ಕುಟುಂಬಕ್ಕೆ ಕಂಟಕಾನ. ನ್ಯೂಸ್ 18 ಕನ್ನಡದಲ್ಲಿ ಗೌಡರ 9ರ ಅಂಕಿಯ ಗುಟ್ಟನ್ನ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಲ ಗೌಡರಿಗೆ ಸೋಲು ಅಂತ ಹೇಳಲಾಗ್ತಿದೆ. ಒಂಬತ್ತನೇ ಅಂಕಿ ಗೌಡರ ಕುಟುಂಬಕ್ಕೆ ಕಂಟಕ ತಂದುಡುತ್ತ. ನ್ಯೂಸ್ 18 ಕನ್ನಡದಲ್ಲಿ ಗೌಡರ 9ರ ಅಂಕಿಯ ಗುಟ್ಟು ಏನು ಅನ್ನೋದನ್ನ ಹೇಳ್ತಾ ಇದೀವಿ. ಯಾಕಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಲ ಗೌಡರಿಗೆ ಸೋಲಾಗುತ್ತಂತೆ. ಗೌಡರಿಗೆ ಸೋಲು ಅನ್ನುವಂತ ಮಾತು ಸಂಖ್ಯಾಶಾಸ್ತ್ರದ ಮೂಲಕವಾಗಿ ಹೇಳಲಾಗ್ತಾ ಇದೆ. ಶಾಸ್ತ್ರ ನಂಬುವ ಗೌಡರ ಕುಟುಂಬಕ್ಕೆ ಸಂಖ್ಯಾಶಾಸ್ತ್ರ ಕಂಟಕವಾಗಿ ಪರಿಣಮಿಸ್ತಾ ಇದೆಯಂತೆ. ಹಾಗಾಗಿ ನ್ಯೂಸ್ 18 ಕನ್ನಡದಲ್ಲಿ ಗೌಡರ 9ರ ಅಂಕಿ ಗುಟ್ಟು ಏನು ಅನ್ನೋದನ್ನ ನಾವು ಹೇಳ್ತಾ ಇದೀವಿ. 1989ರಲ್ಲಿ ದೇವೇಗೌಡರಿಗೆ ಸೋಲಾಗಿತ್ತು. ಇನ್ನು 1999ರಲ್ಲೂ ದೇವೇಗೌಡರು ಸೋಲನ್ನ ಕಂಡಿದ್ರು. ಈಗ 2019ರಲ್ಲೂ ಗೌಡರಿಗೆ ಸೋಲಾಗುವಂತಹ ಸಾಧ್ಯತೆಗಳು ಇವೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. 2 ಬಾರಿಯೂ ಕೂಡ ಅವರು ಸೋತಿದ್ದಕ್ಕೆ 9 ಕಾರಣ ಅನ್ನೋದನ್ನ ಎ ಮಂಜು ಹೇಳ್ತಿದ್ದಾರೆ. 1989ರಲ್ಲಿ ಅವ್ರ ಕುಟುಂಬ ಸೋತಿತ್ತು, ಯಾರು ಗೆದ್ದಿರ್ಲಿಲ್ಲ. 1999ರಲ್ಲೂ ಕೂಡ ಎಲ್ಲ ಸೋತಿದ್ರು. 1999ರಲ್ಲಿ 4 ಬಿಜೆಪಿ ಗೆದ್ದಿದ್ದು, 4 ಕಾಂಗ್ರೆಸ್ ಗೆದ್ದಿದ್ದು. ದೇವೇಗೌಡರು ಕೂಡ ಪಾರ್ಲಿಮೆಂಟ್ ಅಲ್ಲಿ ಸೋತಿದ್ರು. ಇದು 2019 ಬಂದಿದೆ. ಸೊ 9 ಮರುಕಳಿಸ್ತದೆ. ಹಾಸನ ಜಿಲ್ಲೆನಲ್ಲಿ ಎಲ್ಲರೂ ಹೇಳ್ತಾರೆ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ಗಳಿದ್ದೀವಿ, ಅದಿದ್ದೀವಿ, ಎಂ ಪಿಗಳಿದ್ದೀವಿ, ಎಮ್ ಎಲ್ ಎಗಳಿದ್ದೀವಿ, ಎಲ್ಲ ಇದೀವಿ ಅಂತೇಳಿ. ಯಾವುದೇ ಕಾರಣದಿಂದ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅಲ್ಲ, 9 ಅಂದ್ರೆ 1989ರಲ್ಲಿ ಅವ್ರ ಕುಟುಂಬ ಸೋತಿತ್ತು, ಯಾರು ಗೆದ್ದಿರ್ಲಿಲ್ಲ. 1999ರಲ್ಲೂ ಕೂಡ ಎಲ್ಲ ಸೋತಿದ್ರು.
99ರಲ್ಲಿ 4 ಬಿಜೆಪಿ ಗೆದ್ದಿದ್ದು, 4 ಕಾಂಗ್ರೆಸ್ ಗೆದ್ದಿದ್ದು, ದೇವೇಗೌಡರು ಕೂಡ ಪಾರ್ಲಿಮೆಂಟ್ ಅಲ್ಲಿ ಸೋತಿದ್ರು. ಈ ಬಗ್ಗೆ ಮಾತನಾಡುವುದಕ್ಕೆ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತ ಆದಿತ್ಯ ನಾರಾಯಣ ಗುರುಜಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಆದಿತ್ಯ ನಾರಾಯಣ ಗುರುಜಿ ಅವರೇ. ಗುರುಜಿ, ಈಗ ಗೌಡರ ಕುಟುಂಬಕ್ಕೆ 9 ಅನ್ನೋ ಸಂಖ್ಯೆ ಅಪಶಕುನ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಅವ್ರು ಸೋಲೋದಕ್ಕೆ 9 ಅನ್ನೋದು ಕಾರಣ ಆಗುತ್ತಾ? ಹೇಗೆ ಇಲ್ಲ, ಇಲ್ಲಿ ಏನಾಗತ್ತಂದ್ರೆ ದೇವೇಗೌಡರು ಬರ್ತ್ ಆಗಿರ್ತಕ್ಕಂಥದ್ದೇ 18, 1+8 9, 9 ಅಂತಕ್ಕಂಥದ್ದು ಹುಟ್ಟು ಹೋರಾಟದ ಸಂಖ್ಯೆ. ಅವ್ರು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ಅದನ್ನೇ. ಆದ್ರೆ ಇದು ಸೋಲು ಗೆಲುವಿಗೆ ಮುಖ್ಯ ಕಾರಣ ಆಗುತ್ತೆ ಅಂದ್ರೆ ಅದು ತಪ್ಪಾಗತ್ತೆ. ಸಂಖ್ಯಾಶಾಸ್ತ್ರ ಅಂದ್ರೆ ಬರೀ ಒಂದು ಸಂಖ್ಯೆಯಿಂದ ಎಲ್ಲವನ್ನು ಹೇಳಬಹುದು ಆಗತ್ತೆ ಅಂತಕ್ಕಂಥದ್ದಲ್ಲ. ಇಲ್ಲಿ ಯಾವತ್ತು ಅವರು ನಾಮಪತ್ರ ಯಾವತ್ತು ಅವರು ಹಾಕ್ತಾರೆ, ಇವನ್ ಇಡ್ತಿರ್ತಕ್ಕಂಥ ದಶಾಭುಕ್ತಿ ಏನಿದೆ, ಎಲೆಕ್ಷನ್ ಅವ್ರು ಯಾವಾಗ ಕಂಡಕ್ಟ್ ಆಗುತ್ತೆ, ಇದ್ರ ಮೇಲೆ ಅವಲಂಬಿತವಾಗಿರ್ತದೆ. ಈಗ ಅವ್ರಿಗೆ 7:30 ನಡೀತಾ ಇದೆ. ಅರ್ಥ ಆಯ್ತಾ? ಸೋಲೋಭೀತಿ ಅಂತೂ ಇಲ್ಲ, ಇಲ್ಲ, 9 ಸೋಲೋಭೀತಿ ಸಾಧ್ಯನೇ ಇಲ್ಲ. ಅವ್ರ ಬರ್ತ್ ನಂಬರ್ 9. ಓಕೆ ಓಕೆ, ಥ್ಯಾಂಕ್ ಯು ಆದಿತ್ಯ ನಾರಾಯಣ ಗುರುಜಿ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.